ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್. ನಾನು ರಚಿನಿ. ತುಂಬ ಚೆನ್ನಾಗಿ ಫೋಟೋಸ್ ವಿಡಿಯೋಸ್ ಕಳಿಸ್ಕೊಡ್ತಾ ಇದ್ದೀರಾ, ಬಟ್ ನನಗೆ ಇಲ್ಲಿಂದ ಬೆಂಗಳೂರಿಗೆ ಬರೋಕ್ಕೂ ಆಗ್ತಾ ಇಲ್ಲ, ಇಲ್ಲಿ ಇಟ್ಕೊಂಡು ಸ್ಟೋರಿನೂ ಮರಕ್ಕೆ ಆಗ್ತಾ ಇಲ್ಲ. ನೀವು ನೋಡ್ಬೋದು ಬ್ಯಾಕ್ ಸೈಡು ಎಷ್ಟು ಫಾಗ್ ಇದೆ ಅಂತ. ವೆದರು ಚೆನ್ನಾಗಿಲ್ಲ ಇಲ್ಲಿ, ನೆಟ್ವರ್ಕು ಇಲ್ಲ ಕರೆಕ್ಟಾಗಿ, ವಿಡಿಯೋ ಡೌನ್ಲೋಡ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಸ್ಟಿಲ್ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಸ್ಟೋರಿ ಮಾಡಬೇಕು ಅಂತ. ಮೇಜರ್ ಅಪ್ಡೇಟ್ ಏನು ಅಂತಂದರೆ, ಎರಡು ಅಪ್ಡೇಟ್ ಇದೆ. ಈ ವಿಡಿಯೋಲಿ ಒಂದು ಅಪ್ಡೇಟ್ ಕೊಡ್ತೀನಿ, ಇನ್ನೊಂದು ವಿಡಿಯೋನು ಕೂಡ ಮಾಡ್ತೀನಿ. ದರ್ಶನ್ ಅವ್ರ ಮೇಲೆ ಇಂದ್ರಜಿತ್ ಲಂಕೇಶ್ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ, ಅದನ್ನ ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋಲಿ ದರ್ಶನ್ ಅವರ ಅಭಿಮಾನಿಗಳು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಾ ಇದ್ದಾರೆ ಅಂದರೆ, ಹೊಸಕೋಟೆ ಆರಕ್ಷಕ ಠಾಣೆ ಆರಕ್ಷಕ ಉಪನಿರೀಕ್ಷಕರಿಗೆ ಏನಂತ ದೂರನ್ನು ಕೊಡ್ತಾ ಇದ್ದಾರೆ ಅಂತಂದರೆ, ಶ್ರೀ ದರ್ಶನ್ ತೂಗುದೀಪರವರ ಅಭಿಮಾನಿಗಳಿಗೆ ಅವಮಾನಪಡಿಸಿ ಮಾತನಾಡಿರೋ ಬಗ್ಗೆ ದೂರು ಅಂತ ಹಾಕಿದ್ದಾರೆ. ಯಾರು ಕಂಪ್ಲೇಂಟ್ ಕೊಡ್ತಾ ಇರೋದು ಅಂತಂದರೆ, ಕರುನಾಡ ಕಲಾರತ್ನ ಸೇನಾ ಸಮಿತಿಯಿಂದ ದಚ್ಚುರಾಜ್, ತೂಗುದೀಪ, ನಾಗರಾಜ್, ಅಕ್ಷಯ್ ಸೇರಿದಂತೆ ಇನ್ನಿತರರು ಕಂಪ್ಲೇಂಟನ್ನು ಕೊಡ್ತಾ ಇರುವಂಥದ್ದು. ವಿಷಯ ಏನಪ್ಪ ಅಂತಂದರೆ, ಕರುನಾಡು ಕಲಾರತ್ನ ದರ್ಶನ್ ಸೇನಾ ಸಮಿತಿಯ ಎಲ್ಲ ತಾಲೂಕಿನ ಡಿವಾಸ್ ಅಭಿಮಾನಿಗಳು ಈ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಈ ದೂರಲ್ಲಿ ಏನು ಮೇಜರಾಗಿ ಕೋಟ್ ಮಾಡ್ತಾ ಇದ್ದಾರೆ ಅಂತಂದರೆ, ನಿರ್ದೇಶಕರಾದಂತಹ ಇಂದ್ರಜಿತ್ ಲಂಕೇಶ್ ಅವರು ಸತತ ಸುಮಾರು 4-5 ದಿನಗಳಿಂದ ಟಿವಿ ಮಾಧ್ಯಮಗಳಲ್ಲಿ ದರ್ಶನ್ ಅವರ ವಿರುದ್ಧವಾಗಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಕೆಲವು ಸಮಾಜ ಘಾತುಕ ರಾಜಕೀಯ ಷಡ್ಯಂತ್ರದಿಂದ ದರ್ಶನ್ ಅವರ ತೇಜೋವಧೆಯನ್ನು ಮಾಡುವ ಸಲುವಾಗಿ ಮಾಧ್ಯಮಗಳಲ್ಲಿ ಆರೋಪವನ್ನು ಮಾಡ್ತಾ ಇದ್ದು, ಈ ಎಲ್ಲ ಬೆಳವಣಿಗೆಗಳು ಡಿವಾಸ್ ಅವರ ಅಭಿಮಾನಿಗಳಿಗೆ ನೋವನ್ನು ಉಂಟು ಮಾಡಿದ್ದು. ಇಂದ್ರಜಿತ್ ಲಂಕೇಶ್ ಅವರು ದರ್ಶನ್ ಅವರ ಅಭಿಮಾನಿಗಳನ್ನೇ ಗುರಿಯಾಗಿಸಿಕೊಂಡಿದ್ದಾರೆ. ಅವರ ಅಭಿಮಾನಿಗಳನ್ನು ಗುರಿಯಾಗಿಸಿಕೊಂಡು ಹಿಂಬಾಲಕರು, ರೌಡಿಗಳು ಅಂತ ಕರೆದು ಅವಮಾನಗೊಳಿಸ್ತಾ ಇದ್ದಾರೆ. ಅಭಿಮಾನಿಗಳ ಅಭಿಮಾನಕ್ಕೆ ತುಂಬಲಾರದಂತಹ ನೋವುಂಟು ಮಾಡಿ ಅವರ ಅಭಿಮಾನಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಈ ಮೂಲಕ ತಮ್ಮಲ್ಲಿ ದೂರನ್ನು ದಾಖಲಿಸುವುದು ಏನಂದರೆ, ನಿರ್ದೇಶಕರಾದಂಥ ಇಂದ್ರಜಿತ್ ಲಂಕೇಶ್ ಅವರ ವಿರುದ್ಧ ದೂರನ್ನು ದಾಖಲಿಸಿ ನಮ್ಮ ತಾಲೂಕಿನ ಮತ್ತು ನಮ್ಮ ರಾಜ್ಯದ ಅಭಿಮಾನಿಗಳ ಅಭಿಮಾನಕ್ಕೆ ಧಕ್ಕೆ ಉಂಟು ಮಾಡಿರೋ ಬಗ್ಗೆ ಕ್ರಮ ಕೈಗೊಂಡು, ಈ ಕೂಡಲೇ ಯಾವುದೇ ರೀತಿ ದರ್ಶನ್ ಅವರ ವಿರುದ್ಧ ಮತ್ತು ರಾಜ್ಯದ ಹಾಗೂ ತಾಲೂಕಿನ ಅಭಿಮಾನಿಗಳ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು ಮತ್ತು ಅಭಿಮಾನಿಗಳಿಗೆ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಅಂತ ದೂರನ್ನು ನೀಡ್ತಾ ಇದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರುನಾಡ ಕಲಾರತ್ನ ದರ್ಶನ್ ಸೇನಾ ಸಮಿತಿಯ ವತಿಯಿಂದ ಈ ದೂರನ್ನು ಸಲ್ಲಿಸ್ತಾ ಇದ್ದಾರೆ. ನಾನೆಲ್ಲೋ ರೆಕಾರ್ಡ್ ಮಾಡಿದೆ, ಆದರೆ ನೆಟ್ವರ್ಕಿಂದ ಇವಾಗ ಅಪ್ಲೋಡ್ ಮಾಡೋಕ್ಕಾಗ್ತಾ ಇದೆ. ರಿಯಲಿ ಸಾರಿ. ಇದಾಯಿತು ಈ ಕ್ಷಣದ ಅಪ್ಡೇಟ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಮಿಸ್ ಮಾಡಿದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪತ್ತೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಬೈ ಬೈ.